ಎಲ್ಲ ಜನ ಇದನ್ನೇ ನೋಡ್ಕೊಂಡೆ ಹೋಯ್ತವ್ರ ಅವಾಗಿಂದ. ಬಟ್ ಒಂದು ಕಂಪ್ಲೀಟ್ ಕ್ರೂಸರ್ ಎಲೆಕ್ಟ್ರಿಕ್ ಬೈಕ್ ನೀವು ನೋಡೇ ಇರಲ್ಲ. ರೇಂಜ್ ಬಂದ್ಬಿಟ್ಟು 200 ಕಿಲೋಮೀಟರ್ ಫೀಲ್ಸ್ ಕೊಡ್ತಾ ಇದೆ ನನಗಂತೂ. ನೋಡಿ ಹೆಂಗ್ ನುಗ್ಗಿಸ್ತಾ ಇದೀನಿ. 3 ಮೋಡ್ ಇದೆ. ಸೊ ಗಾಡಿ ಫೈನಲ್ ಮೋಡ್ ಅಲ್ಲಿ ನಿಮಗೆ 120 ಸ್ಪೀಡ್ ಅಲ್ಲಿ ಹೋಗುತ್ತೆ. ಸೇಮ್ ಈ ಗಾಡಿ ನೋಡೋದಕ್ಕೆ ಲೈಕ್ ಅನಬಾನ್ ಮೂವಿಲಿ ಅಪ್ಪೋರ್ ಓಡಿಸ್ತಾರಲ್ಲ, ಸೇಮ್ ಹಂಗೆ ಇದೆ. ಬಟ್ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೋಡ್ತಾ ಇದ್ದೀರ ನೀವು, ನಮ್ಮ ಮುಂದೆ ಇವತ್ತಿದೆ ಒಂದು ಅಣ್ಣ ಬಾಂಡ್ ಮೂವಿ ನೋಡಿದ್ದೀರ ಅನ್ಕೋತೀನಿ. ಸೊ ಆ ಮೂವಿಲಿ ಅಪ್ಪೋರ್ ಯೂಸ್ ಮಾಡ್ತಾರಲ್ಲ ಆ ಥರ ಒಂದು ಡಿಸೈನ್ ಮಾಡಿರೋ ಒಂದು ಕ್ರೂಸರ್ ಎಲೆಕ್ಟ್ರಿಕ್ ಗಾಡಿ. ಸೊ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮಾಡ್ತಿರೋದು ಒಂದು ಕ್ರೂಸರ್ ಎಲೆಕ್ಟ್ರಿಕ್ ಗಾಡಿ ಅಂತಲೇ ಹೇಳ್ಬೋದು. ಇದುವರೆಗೂ ನೀವು ಎಲೆಕ್ಟ್ರಿಕ್ ಗಾಡಿ ಸ್ಪೋರ್ಟ್ಸಲ್ಲಿ ನೋಡಿರ್ತೀರಾ, ಇಲ್ಲಾಂದರೆ ನಾರ್ಮಲ್ ಸ್ಕೂಟಿ ಟೈಪಲ್ಲಿ ನೋಡಿರ್ತೀರಾ, ಇಲ್ಲಾಂದರೆ ಒಂದು ಲಗೇಜ್ ಗಾಡಿ ನೋಡಿರ್ತೀರಾ. ಬಟ್ ಒಂದು ಕಂಪ್ಲೀಟ್ ಕ್ರೂಸರ್ ಎಲೆಕ್ಟ್ರಿಕ್ ಬೈಕ್ನ ನೀವು ನೋಡೇ ಇರಲ್ಲ. ಸೇಮ್ ನೋಡಿ, ಆರಾಮಾಗಿ ನೀವು ಕುತ್ಕೊಂಡು ಇಬ್ಬರು ಕುತ್ಕೋಬೋದು. ಆಮೇಲೆ ಫುಲ್ಲು ಲೆಂತಿಯಾಗಿ ಹಿಂಗಿರುತ್ತೆ, ಕ್ರೇಜಿಯಾಗಿದೆ ಸೀರಿಯಸ್ ಆಗಿ. ಇದು ಬರೀ ಜಸ್ಟ್ ಟೆಸ್ಟಿಂಗ್ ಅಷ್ಟೇ, ಇದು ಒಂದೇ ಒಂದು ಗಾಡಿ ಮಾಡಿ ಸುಮ್ಮನೆ ಶೋಕಿಗೆ ಬಿಟ್ಬಿಡಲ್ಲ. ಸೊ ಈ ಗಾಡಿನ ಕಂಪ್ಲೀಟಾಗಿ ರೆಡಿ ಮಾಡಿ ನಾವು ಸೇಲ್ಸು ಮಾಡೋಣ ಅಂತ ಇದ್ದೀವಿ. ಸೊ ಈ ಗಾಡಿ ಮಾಡಿ ಅದು ಬಂದು ನಮ್ಮ ಜಗದೀಶ್ ಅವರು. ನಾನು ರೀಸೆಂಟಾಗಿ ಹೇಳ್ತಾ ಇದ್ದೆ, ಇವರು ಲೈಕ್ ಒಂದು ರೀಸೆಂಟಾಗಿ ಒಂದು ಫೆಸಿನೋ ವೀಡಿಯೋ ಹಾಕಿದೆ ನೋಡಿದ್ದೀರಾ ಅನ್ಕೋತೀನಿ. ನೋಡಿದ್ರೆ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ಆ ಫೆಸಿನೋ ವೀಡಿಯೋದಲ್ಲಿ ಹೇಳಿದ್ದೆ ಲೈಕ್ ಇವರು ಒಂದು 4-5 ದಿನ ನಿದ್ದೆನೆ ಮಾಡದೆ ಈ ಗಾಡಿನ ಕೆಲಸ ಮಾಡಿದ್ದಾರೆ. 7 ಡೇಸಲ್ಲಿ ಈ ಗಾಡಿನ ರೆಡಿ ಮಾಡಿದ್ದಾರೆ. ಸೀರಿಯಸ್ ಆಗಿ ನಿದ್ದೆ ಮಾಡಿರಲಿಲ್ಲ. ಒಂದು ವಾರ ಬಿಟ್ಕೊಂಡು ಅವ್ರ ಮಕ್ಕ ನೋಡ್ತೀನಿ ನಾನೇ, ಫುಲ್ ಡಲ್ ಆಗಿಬಿಟ್ಟಿತ್ತು. ಆ ರೇಂಜ್ಗೆ ಹೋಗ್ಬಿಟ್ಟಿದ್ದು ನಿದ್ದೆ ಮಾಡದೆ ಕೆಲಸ ಮಾಡಿದ್ದಾರೆ. ಅವ್ರು ಒಬ್ಬರೇ ಅಲ್ಲ, ಅವರು ಒಂದು 3-4 ಜನ ಟೀಮ್ ಇದ್ದಾರೆ. ಸೊ ಯಾರು ನಿದ್ದೆ ಮಾಡದೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಒಂದು ವಾರದಲ್ಲಿ ಈ ಗಾಡಿ ರೆಡಿಯಾಗಿದೆ. ನೋಡಿ ಏನು ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ ಅಂತ. ಸೊ ಅಪ್ರೂವಲ್ಗೆ ಇನ್ನೂ ಈ ಗಾಡಿ ಹೋಗಬೇಕು, ಟೆಸ್ಟಿಂಗ್ಗೆಲ್ಲ ಹೋಗಬೇಕಿನ್ನ. ಸೊ ಅದಕ್ಕೆ ಅಂತಲೇ 5-6 ಥರ ಗಾಡಿಗಳನ್ನ ರೆಡಿ ಮಾಡಿ ಅವ್ರು ಟೆಸ್ಟಿಂಗ್ ಕೊಡ್ತಾರೆ. ಸೊ ಎಲ್ಲ ರೆಡಿ ಆದಮೇಲೆ ಫಾಲ್ಟ್ಸು ಏನೇನಿದೆ ಅಂತೆಲ್ಲ ನಮ್ಮ ಥರ ರೈಡರ್ಸ್ಗಳಿಗೆ ಆಮೇಲೆ ಒಂದು ಸ್ವಲ್ಪ ಒಳ್ಳೆ ಎಕ್ಸ್ಪರ್ಟ್ಸ್ಗೆಲ್ಲ ಕೊಟ್ಟು, ಸೊ ಅವ್ರ ರಿವ್ಯೂ ಎಲ್ಲ ತೊಗೊಂಡು ಆಮೇಲೆ ಅದನ್ನು ಫೈನಲ್ ಮಾಡಿ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಒಂದು ಜಸ್ಟ್ ಚಾಸಿ ಬಿಲ್ಡ್ ಆಗಿರೋದು. ಈ ಥರ ಬಂದು ಈ ಥರ ಹಿಂಗಿರೋದು ನೋಡಿ, ಹಿಂಗೆ ತೋರಿಸ್ತೀನಿ ಕೆಳಗಡೆ ಲೋ ಆ್ಯಂಗಲಿಂದ ಏನು ಸಕ್ಕತ್ತಾಗಿದೆ ಅಂತ ನೋಡಿ. ಚಾಸಿ ಇಷ್ಟೇ ಇರೋದು, ಚಾಸಿ ಅಲ್ಲೊಂದು ಬ್ಯಾಟ್ರಿ ಇದೆ, ಮೋಟ್ರ್ ಇದೆ. ಸೊ ಸದ್ಯಕ್ಕಿರೋದು ಇಷ್ಟೇ. ಈ ಗಾಡಿನ ನಾನು ಲಾಸ್ಟಲ್ಲಿ ಓಡಿಸ್ತೀನಿ ಪಕ್ಕ ನಿಜವಾಗ್ಲು. ಏನು ಸ್ಪೀಡಾಗಿ ಹೋಗುತ್ತೆ, ಈ ಹೈ ರೇಂಜು ಮತ್ತು ಸ್ಪೀಡು ಎಲ್ಲ ಕೇಳಿಬಿಟ್ರೆ ನೀವೇ ಅಡಲ್ ಆಗ್ಬಿಡ್ತೀರಾ. ಆ ರೇಂಜಿಗಿದೆ ಸೀರಿಯಸ್ ಆಗಿ, ಸಕ್ಕತ್ತು ಇಷ್ಟ ಆಗೋಯ್ತು ನನಗಂತೂ. ಫಸ್ಟ್ ಟೈಮ್ ನೋಡಿದಾಗ ಬ್ರೋ ಫೋಟೋ ಕಳಿಸ್ತೀನಿ ನೋಡಿ ಅಂತ ಹೇಳೋದು, ಅವತ್ತೇ ಫುಲ್ ಫೀಲ್ ಆಗಿಬಿಟ್ಟೆ. ಒಂದು ಕ್ರೂಸರ್ ಎಲೆಕ್ಟ್ರಿಕ್ ಬೈಕ್ನ ಮಾಡಿದ್ದಾರೆ. ಇದನ್ನು ನೀವು ಬೇಕಾದರೆ ಈ ಲಗೇಜ್ ಹಾಕೋ ಗಾಡಿ ತಂದು ಕನ್ವರ್ಟ್ ಮಾಡ್ಕೋಬೋದು. ಲೈಕ್ ಇದೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಲೈಕ್ ಬ್ಯಾಟ್ರಿ ಎಲ್ಲ ಒಳಗಡೆ ಮೋಲ್ಡ್ ಆಗಿಬಿಡುತ್ತೆ. ಸೊ ಇಲ್ಲೂ ಲಗೇಜ್ ಇಟ್ಕೋಬೋದು. ಆಮೇಲೆ ಈ ಸೀಟ್ನ ಬೇಕಾದ್ರೆ ನೀವು ತೆಗೆದುಬಿಟ್ಟು ಇಲ್ಲಿ ರ್ಯಾಕ್ಸ್ ಹಾಕ್ಸ್ಕೋಬೋದು. ಈ ಥರ ರ್ಯಾಕ್ ಹಾಕ್ಕೊಂಡು ಲಗೇಜ್ ಗಾಡಿ ತಂದು ಮಾಡ್ಕೋಬೋದು. ಇಲ್ಲ ನಾವು ಟೂರಿಂಗ್ ಮಾಡ್ತೀವಿ ಅಂದರೆ ಟೂರಿಂಗು ಮಾಡ್ಬೋದು. ರೇಂಜ್ ಎಷ್ಟಪ್ಪ ಬರುತ್ತೆ ಟೂರಿಂಗ್ ಗಿರಿಂಗ್ ಅಂತ ಹೇಳ್ತವನೇ ಅಂದರೆ, ರೇಂಜ್ ಬಂದುಬಿಟ್ಟು 200 ಕಿಲೋಮೀಟರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಗಾಡೀಲಿ. ಸೊ 200 ಕಿಲೋಮೀಟರ್ಸ್ ರೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆರಾಮಾಗಿ ನೀವು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಆರಾಮಾಗಿ ಹೋಗ್ಬೋದು. ಸೊ ಇಲ್ಲಿಂದ ಮೈಸೂರಿಗೆ, ಇಲ್ಲಾಂದರೆ ಇಲ್ಲಿಂದ ಹಾಸನ್ನು, ಸೊ ಆ ಥರ ಒಂದು ಯಾವುದೋ ಪಾಯಿಂಟಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಬೇಕಾದ್ರೆ ಚಾರ್ಜ್ ಹಾಕ್ಕೊಂಡು ಎಲ್ಲಾದರೂ ಹೋಗ್ಬೋದು. ಆಮೇಲೆ ಸ್ಟೇಷನ್ಗಳನ್ನು ಎಲ್ಲ ಕಡೆ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಬ್ಯಾಟ್ರಿನೂ ಬೇಕಾ, ಡಬಲ್ ಬ್ಯಾಟ್ರಿ, ಡ್ಯುಯಲ್ ಬ್ಯಾಟ್ರಿ ಅದೆಲ್ಲ ಮಾಡೋಣ. ಬಟ್ ರೇಂಜ್ ಬಂದು 200 ಮೇಲೆ ಹೋಗೋದು ಬೇಡ, ಯಾಕಂದರೆ ತುಂಬ ಅಕ್ವರ್ಡ್ ಆಗಿಬಿಡುತ್ತೆ, ತುಂಬ ಹೆವಿ ಅನಿಸ್ಬಿಡುತ್ತೆ ಅಂತ. ಅದಾದಮೇಲೆ ಸ್ಪೀಡ್ ಬಂದು ಗಾಡಿದು ಈಗ ಅಂದರೆ ಫಸ್ಟು ಅಂದರೆ 3 ಮೋಡ್ ಇದೆ. ಫಸ್ಟ್ ಮೋಡಲ್ಲೇ ಗಾಡಿ 60ವರೆಗೂ ಹೋಗುತ್ತೆ. ಸೀರಿಯಸ್ ಆಗಿ ಕಂಟ್ರೋಲೇ ಸಿಗಲ್ಲ, ಆ ರೇಂಜಿಗೆ ಹೋಗುತ್ತೆ. 3 ಮೋಡ್ ಇದೆ. ಸೊ ಗಾಡಿ ಫೈನಲ್ ಮೋಡಲ್ಲಿ ನಿಮಗೆ 120 ಸ್ಪೀಡಲ್ಲಿ ಹೋಗಿ. ಸೊ ಆ ಟೆಸ್ಟಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲ ಅಂದರೆ ನಾನು ನೆಕ್ಸ್ಟು ಲೈಕ್ ಫುಲ್ ಗಾಡಿ ಎಲ್ಲ ರೆಡಿ ಆದಮೇಲೆ ನಾವು ಗೇರ್ಸ್ ಎಲ್ಲ ಹಾಕ್ಕೊಂಡು ಸೇಫ್ಟಿ ಯೂಸ್ ಮಾಡಿಕೊಂಡು ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಈ ಗಾಡಿ ಹೆಂಗಿದೆ ಅಂದರೆ ಲೈಕ್ ನಾರ್ಮಲಾಗಿ ಓಡಿಸೋದಕ್ಕೆಲ್ಲ ಹೆಂಗಿದೆ ಏನು ಕತೆ ಅಷ್ಟನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಸೀರಿಯಸ್ ಆಗಿ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೇಮ್ ಈ ಗಾಡಿ ನೋಡೋದಕ್ಕೆ ಲೈಕ್ ಅನಬಾನ್ ಮೂವಿಲಿ ಅಪ್ಪೋರ್ ಓಡಿಸ್ತಾರಲ್ಲ, ಮೋಣಿಯಾಗೋದೇನೋ ಅಂತ ಆ ಥರ ಆ ಮೂವಿ ಓಡಿಸ್ತಾ ಸೇಮ್ ಹಂಗೆ ಇದೆ. ಬಟ್ ಇಲ್ಲೊಂದು ಬುರ್ಡೆ ಒಂದು ಮಿಸ್ಸಿಂಗ್ ಇದೆ. ನನಗೇನೋ ಇವ್ರಿಗೆ ಗಾಡಿ ಕೊಟ್ಟರೆ ಹೆಡ್ಲೈಟ್ ತೆಗೆಸ್ಬಿಟ್ಟು ಒಂದು ಬುರ್ಡೆ ಹಾಕ್ಸ್ಬಿಡ್ತೀನಿ. ಬುರ್ಡೆ ಹಾಕಿಸ್ಬಿಟ್ಟು ಸ್ಕೆಲಿಟನ್ ಗಿಲಿಟನ್ ಎಲ್ಲ ಚಿಕ್ಕದಾಗೆಲ್ಲ ಮಾಡಿಸಿ ಮಾಡಿಫಿಕೇಶನ್ ಮಾಡಿಸಿ ಆ ಥರ ಇಟ್ಕೊಬಿಡ್ತೀನಿ. ಸೀರಿಯಸ್ ಆಗಿ ಹಂಗೆ ಇದೆ, ಸಕ್ಕತ್ತಾಗಿದೆ. ಸೊ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಕ್ ಬೈಕ್ನ ಹೀರೇ ಅಂಜಲ್ ಮಾಡಿದದು. ಐ ಅವಾಗಿಂದ ವೀಡಿಯೋ ಮಾಡಬೇಕು, ಅಡ್ಡಾಟ ಬತ್ತವನು. ಸೊ ಇವಾಗ ರೇಂಜ್ ಹೇಳಿದ್ನಲ್ಲ 200, ಸ್ಪೀಡ್ ಬಂದುಬಿಟ್ಟು ನಿಮಗೆ 120 ಸ್ಪೀಡಲ್ಲಿ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಈ ಸ್ಟ್ಯಾಂಡ್ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ನೋಡ್ಬೋದು, ಇಲ್ಲಿ ಇನ್ನೂ ನಾವು ಸೈಡ್ ಸ್ಟ್ಯಾಂಡ್ ಕೊಟ್ಟಿಲ್ಲ. ಸೈಡ್ ಸ್ಟ್ಯಾಂಡ್ ಏನು ಕೊಟ್ಟಿಲ್ಲ ಅಂದರೆ ಅದಕ್ಕೆ ಸೆನ್ಸರ್ ಎಲ್ಲ ಬರುತ್ತೆ. ಸೊ ಸೆನ್ಸರ್ ಬೇಕಾ ಬೇಡವಾ ಇನ್ನೂ ಕನ್ಫ್ಯೂಷನ್ ಇದ್ದಾರೆ ಇವರು. ಲೈಕ್ ಅದಕ್ಕೆ ನೀವು ಕಮೆಂಟ್ ಮಾಡಿ, ನಿಮಗೆ ಸೆನ್ಸರ್ ಇರಬೇಕಾ, ಸ್ಟ್ಯಾಂಡ್ ಸೆನ್ಸರು, ಸ್ಟ್ಯಾಂಡ್ ಸೆನ್ಸರ್ ಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು, ಇದರಲ್ಲಿ ಎಷ್ಟೊಂದು ಚೇಂಜಸ್ಗಳೆಲ್ಲ ಇನ್ನೂ ಬೇಜಾನಾಗುತ್ತೆ. ಹಿಂಗೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ಮೇಲೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಏನಾದರೂ ಬೇಕಾಗಿತ್ತು, ಇನ್ನೂ ಏನೋ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಯಾಕಂದರೆ ಇನ್ನೂ ಇದು ಪ್ರೋಟೋಕಾಲಲ್ಲಿದೆ, ಇನ್ನೂ ಎಷ್ಟೊಂದು ಚೇಂಜಸ್ಗಳಾಗಬೇಕು. ಸೊ ನಿಮ್ಮ ಒಪಿನಿಯನ್ನು ತೊಗೊಂಡು ನಮಗೆ ಇಷ್ಟ ಆಯಿತು, ಚೆನ್ನಾಗಿದೆ, ಓಕೆ ಅನಿಸ್ತು ಅಂದರೆ ಅದನ್ನು ಚೇಂಜ್ ಮಾಡೋ
ಆಫೀಸಲ್ಲೂ ಇದ್ದೀವಿ, ಜಗದೀಶ್ ಅವರು ಹೇಳಿದ್ದಾರೆ. ಸೊ ನಿಮ್ಗೇನಾದ್ರು ಇನ್ನೂ ಡೀಟೇಲ್ ಆಗಿ ಏನೋ ವೀಡಿಯೋ ಬೇಕು ಅಂದರೆ ನಮ್ಮ ಜಗದೀಶ್ ಅವ್ರ ಚಾನಲ್ ಚೆಕ್ ಮಾಡ್ಕೋಬೋದು, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೋ ಬನ್ನಿ. ಸೊ ಇಲ್ಲಿ ನೋಡಿ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ, ಆಮೇಲೆ ಡಿಸ್ಕ್ ಬ್ರೇಕ್ನ ಯೂಸ್ ಮಾಡಿದ್ದಾರೆ, ಸಸ್ಪೆನ್ಷನು ಇಲ್ಲಿ ನೋಡೋದಕ್ಕೆ ಅದೋ ಲೋಕಲ್ಸ್ ಏನೋ ಅದ ಯಾವುದಿದೆ ಅದನ್ನು ಯೂಸ್ ಮಾಡಿದ್ದಾರೆ. ಬಟ್ ನಿಮಗೆ ಫೈನಲ್ ಪ್ರಾಡಕ್ಟ್ ಬಂದಾಗ ಒಳ್ಳೆ ಸಸ್ಪೆನ್ಷನ್ಗಳೇ ಬರುತ್ತೆ, ಸ್ವಿಂಗಾರಾಮು ಇವೆಲ್ಲ ಆಸೆ ನೋಡಿದ್ರೆ ನಿಮಗೆ ಒಂಥರ ಏನು ಗುರು ಅಕ್ವರ್ಡ್ ಆಗಿದೆ, ಇನ್ನೂ ಚಿಕ್ಕ ಹಿಂಗಿದೆ, ಈಗೆಲ್ಲ ವೆಲ್ಡ್ ಮಾಡಿ ಹತ್ತೋದು ಅಂತ ಗುರು ಎಲ್ಲ ಇನ್ನು ಟೆಸ್ಟಿಂಗ್ ಪರ್ಪಸ್ ಅಷ್ಟೇ. ನೀನು ಗಾಡಿ ಓಡಿಸಿದಾಗ ನಿನಗೆ ಸೀರಿಯಸ್ಸಾಗಿ ಒಂದೊಳ್ಳೆ ಫೀಲ್ ಸಿಗುತ್ತೆ, ನಾನು ಓಡಿಸ್ದೆ ಏನು ಸಕ್ಕದಾಗಿತ್ತು ಅಂತೀರಾ, ಸೀರಿಯಸ್ಸಾಗಿ ಚೆನ್ನಾಗಿತ್ತು. ಸೊ ಇನ್ನೂ ಎಲ್ಲ ರೆಡಿ ಆಗಬೇಕು. ಸೊ ಫೈನಲ್ ಪ್ರಾಡಕ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಸೀರಿಯಸ್ಸಾಗಿ ಇಲ್ಲ ಏನೋ ಚೆನ್ನಾಗಿ ಮಾಡಿದ್ದಾರೆ ಇವರು ಅಂತ. ಸೊ ಇನ್ನು ಸಸ್ಪೆನ್ಷನ್ಗಳು ಎಲ್ಲ ಸೂಪರಾಗಿ ಎಲ್ಲ ರೆಡಿ ಆಗುತ್ತೆ, ಸ್ವಿಂಗಾರಾಮು ಆಮೇಲೆ ಚಾಸಿ ಎಲ್ಲ ಇನ್ನು ಡಿಸೈನ್ ಬರುತ್ತೆ, ಬಾಡಿ ವೆಯ್ಟ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ ಇನ್ನು. ಆಮೇಲೆ ಇನ್ನೊಂದು ಏನಪ್ಪ, ಕಂಪ್ಲೀಟಾಗಿ ಮೆಟಲ್ ಏನಕ್ಕೆ ಯೂಸ್ ಮಾಡಿದ್ದಾರೆ, ಫೈಬರ್ ಏನಕ್ಕೆ ಯೂಸ್ ಮಾಡಿಲ್ಲ ಅಂದರೆ ಲೈಕ್ ಅಕಸ್ಮಾತಾಗಿ ಏನಾದರೂ ಆಕ್ಸಿಡೆಂಟ್ ಆದಾಗ ನಿಮಗೆ ಫೈಬರ್ ಪಾರ್ಟ್ಸ್ಗಳೆಲ್ಲ ಸಿಗಲ್ಲ. ಕಂಪ್ಲೀಟ್ ಕಬಣ ಅಂದರೆ ನಿಮಗೆ ಏನಾದರೂ ಜುಗಾಡ್ ಮಾಡೋದೂ ರೆಡಿ ಮಾಡ್ಕೋಬಿಡ್ಬೋದು, ಅಂದರೆ ಟೈಮ್ ಬೀಯಿಂಗ್ ಆಮೇಲೆ ಬೇಕಾದ ಚೇಂಜ್ ಮಾಡಿಸ್ಕೋಬೋದು. ಆಮೇಲೆ ಸ್ಪೆಷಲ್ ಥಿಂಗ್ ಏನಪ್ಪ ಅಂದರೆ ಈಗೀಗ ಸದ್ಯಕ್ಕೆ ಇವಿಗಳಲ್ಲಿ ಬ್ಯಾಟ್ರಿಗಳೆಲ್ಲ ಬ್ಲಾಸ್ಟ್ ಆಗ್ತಾ ಇದೆ, ಬಟ್ ಇವರು ಒಂಥರ ಫೈರ್ ಪ್ರೂಫ್ ಬ್ಯಾಟ್ರಿ ಬಗ್ಗೆ ಆರ್ ಎನ್ ಡಿ ಮಾಡ್ತಾ ಇದ್ದಾರೆ. ಸೊ ಫೈರ್ ಪ್ರೂಫ್ ಬ್ಯಾಟ್ರಿಗಳೇನಾದರೂ ಬಂತು ಅಂದರೆ ಇವ್ರ ಕಡೆಯಿಂದ ಲೈಕ್ ನಿಮಗೆ ಕರೀತಾರೆ ಬ್ಯಾಟ್ರಿ ರೆಡಿ ಆದಮೇಲೆ ಬನ್ನಿ ಬೆಂಕಿ ಹಚ್ಚಿ ಏನೂ ಆಗಲ್ಲ ಅಂತ. ಸೊ ಆ ರೇಂಜ್ಗೆ ನೀವು ಬೆಂಕಿ ಹಚ್ಚೋದು ಏನಾಗಲ್ಲ, ಬಸ್ಟ್ ಆಗಲ್ಲ, ಸುಟ್ಟೋಗಲ್ಲ, ಏನೂ ಆಗಲ್ಲ, ಆ ಥರ ಫೈರ್ ಪ್ರೂಫ್ ಬ್ಯಾಟ್ರಿನ ರೆಡಿ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಸಪ್ರೇಟಾಗಿ ಏನು ಮಾಡ್ತಿದ್ದೀವಿ, ಹೆಂಗೆ ಮಾಡ್ತಿದ್ದೀವಿ, ಏನೇನು ಇದೆ ಅಂತ ಸಪ್ರೇಟಾಗಿ ಏನಾದರೂ ಫೈರ್ ಪ್ರೂಫ್ ಬ್ಯಾಟ್ರಿ ಬಗ್ಗೆ ಏನೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಲೈಕ್ ಇಲ್ಲ ಜನಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಹೇಳೋಣ ಅಂತ, ಇಲ್ಲ ಅಂದರೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ, ಬಂದರೆ ಬಂದಾಗ ಹೇಳ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಆಗಿಬಿಡ್ತೀನಿ. ಸೊ ನೆಕ್ಸ್ಟು ಇಲ್ಲಿ ಮುಂದೆ ನೋಡಿದ್ರೆ ನಿಮಗೊಂದು ಫೋನ್ ಹೋಲ್ಡರ್ ಸಿಗುತ್ತೆ, ಇಲ್ಲೆಲ್ಲಾದರೂ ಇಡ್ಬೋದಾಗಿತ್ತು, ಬಟ್ ಅವ್ರು ಇಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅವ್ರಿಷ್ಟ. ನೆಕ್ಸ್ಟು ಇಲ್ಲಿ ಯು ಎಸ್ ಬಿ ಇದೆ, ಯು ಎಸ್ ಬಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಮೂರು ಮೋಡ್ ಇದೆ, ಹ್ಯಾಂಡಲ್ ಬಂದು ಹ್ಯಾಂಡಲ್ ಇನ್ನೂ ಚೇಂಜ್ ಆಗುತ್ತೆ, ಹ್ಯಾಂಡಲ್ ಇನ್ನೂ ಹೈಟ್ ಬೇಕು, ನಾನೇ ಹೇಳಿದ್ದೀನಿ, ಸಜೆಸ್ಟ್ ಮಾಡಿದ್ದೀನಿ, ಸ್ವಲ್ಪ ಹ್ಯಾಂಡಲ್ ಹೈಟ್ ಬೇಕು ಯಾಕಂದರೆ ಶೋಲ್ಡರ್ ಪೇನ್ ಬರುತ್ತೆ ಅಂತ. ನಾರ್ಮಲಾಗಿ ಹ್ಯಾಂಡಲ್ ಬಂದುಬಿಟ್ಟು ಹಿಡ್ಕೊಂಡಾಗ ಕೈ ಎಲ್ ಶೇಪಲ್ಲಿ ಬರಬೇಕು, ಸೊ ಇದರಲ್ಲಿ ಎಲ್ ಶೇಪ್ ಬರಲ್ಲ, ಒಂದು ಸ್ವಲ್ಪ ಲೋ ಆ್ಯಂಗಲ್ ಬರುತ್ತೆ, ಸೊ ಅಷ್ಟು ಲೋ ಆ್ಯಂಗಲ್ ಬಂದಾಗ ಒಂದು ಸ್ವಲ್ಪ ಶೋಲ್ಡರ್ ಪೇನ್ ಬರುತ್ತೆ. ಸೊ ಅದೊಂದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಾದಮೇಲೆ ಆರೋನ್ ಇದೆ, ಈ ಟೈರು ಅಷ್ಟೇ ಮುಂದೆಗಡೆ ಸುಮ್ಮನೆ ನಾರ್ಮಲಾಗಿ ಬರುತ್ತೆ, ಬೇಸಿಕ್ ಟೈರ್ಸ್ ಯಾವುದಿದೆ ಟಿ ವಿ ಎಸ್ದು ಅದನ್ನೇ ಯೂಸ್ ಮಾಡಿದ್ದಾರೆ. ಬಟ್ ಇನ್ನು ಹಿಂದೆಗಡೆ ಫ್ಯಾಟ್ ಟೈರ್ ಬರುತ್ತೆ, ಮುಂದೆಗಡೆನು ಟೈರ್ ಬರುತ್ತೆ, ಮಡ್ಗಾಡೆಲ್ಲ ಬಂದಾಗ ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ. ಆಮೇಲೆ ಈಗ ಸದ್ಯಕ್ಕೆ ನಿಮಗೆ ಡಿಸ್ಪ್ಲೇ ತೋರಿಸ್ತೀನಿ ನೋಡಿ ಕೀಯಲ್ಲಿ. ಸೊ ಈಗ ಇವ್ರ ಹತ್ರ ಯಾವುದೋ ಒಂದು ಓಲ್ಡ್ ಡಿಸ್ಪ್ಲೇ ಇತ್ತು, ಅದನ್ನೇ ಯೂಸ್ ಮಾಡಿದ್ದಾರೆ. ಬಟ್ ನಿಮಗೆ ಫೈನಲ್ ಪ್ರಾಡಕ್ಟ್ ಬಂದಾಗ ಟಚ್ ಸ್ಕ್ರೀನ್ ಕೊಡ್ತಾರೆ, ಸೊ ಎಲ್ಲ ಟಚಿಂಗ್ ಎಲ್ಲ ಇರುತ್ತೆ, ಟಚಿಂಗ್ ಟಚಿಂಗ್ ಟಚಿಂಗ್. ಆಮೇಲೆ ಜಿ ಪಿ ಎಸ್ ಇರುತ್ತೆ, ಆಮೇಲೆ ನಿಮಗೆ ಜಿಯೋ ಫೆನ್ಸಿಂಗ್ ಇರುತ್ತೆ, ಎಲ್ಲ ಥರ ಒಳ್ಳೊಳ್ಳೆ ಲೇಟೆಸ್ಟ್ ಫೀಚರ್ಸ್ ಎಲ್ಲ ಬಂದೇ ಬರುತ್ತೆ. ಆಮೇಲೆ ಫುಲ್ ಕಂಪ್ಲೀಟ್ ಬ್ಯಾಟ್ರಿ ಸಿಸ್ಟಮ್ ಅಂದರೆ ಬ್ಯಾಟ್ರಿ ಬಂದು ಕ್ಯಾರಿಯಬಲ್ ಇರುತ್ತಲ್ಲ, ಸೊ ಅದಕ್ಕೇ ನಿಮಗೆ ಬ್ಯಾಟ್ರಿಗೊಂದು ಜಿ ಪಿ ಎಸ್ಸು, ಗಾಡಿಗೊಂದು ಜಿ ಪಿ ಎಸ್ ಇದ್ದೇ ಇರುತ್ತೆ, ಎಲ್ಲನೂ ಟ್ರ್ಯಾಕ್ ಮಾಡ್ಕೋಬೋದು ಮೊಬೈಲಲ್ಲೇ. ಆಮೇಲೆ ಇನ್ನೇನಪ್ಪ ನೆಕ್ಸ್ಟು ಒಳ್ಳೊಳ್ಳೆ ಫೀಚರ್ಸ್ ಇದರಲ್ಲಿ ಅಂದರೆ ಸ್ಪೋರ್ಟ್ಸ್ ಮೋಡ್ ಎಕ್ಸ್ಟ್ರಾ ಒಂದು ಬರುತ್ತೆ, ಬೇಕಂದರೆ ಇಟ್ಕೋಬೋದು, ಬೇಡ ಅಂದರೆ ನೀವು ತೊಗೋಬೇಕಾದನ್ನೇ ಕ್ಯಾನ್ಸಲ್ ಮಾಡ್ಕೋಬಹುದು. ಆಮೇಲೆ ಪಾರ್ಕಿಂಗ್ ಮೋಡ್ ಅಂತ ಬರುತ್ತೆ, ಎರಡು ಥರ ಮಾಡ್ತಿದ್ದಾರೆ ಇದರಲ್ಲಿ, ಲೈಕ್ ರೆಂಟಲ್ ಪರ್ಪಸ್ ಒಂದು, ಆಮೇಲೆ ನೀವಾಗ ನೀವೇ ಓನ್ ಬೇಕಾದ್ರೂ ಮಾಡ್ಕೋಬೋದು, ಈ ಗಾಡಿನ ನೀವು ಬೇಕಾದ್ರೆ ರೆಂಟಿಗೆ ತೊಗೊಂಡು ಓಡಿಸ್ಕೊಂಡು ಹೋಗ್ಬೋದು, ಇಲ್ಲ ನೀವು ಕಂಪ್ಲೀಟಾಗಿ ಇಲ್ಲ ಗೊತ್ತು ನಾನೇ ತೊಗೋತೀನಿ ನನಗೆ ಒಂದು ಗಾಡಿ ಬೇಕು ಅಂದರೆ ತೊಗೋಬಹುದು, ಏನು ಚೇಂಜಸ್ ಇಲ್ಲ. ಆಮೇಲೆ ರೆಂಟಲ್ ತೊಗೊಳೋರ್ಗು ಆಮೇಲೆ ಓನ್ ಮಾಡೋರ್ಗು ಅದರಲ್ಲೂ ಎರಡು ಮೂರು ಥರ ಟೈಪ್ ಬರುತ್ತೆ, ಲೈಕ್ ಟ್ರಾವೆಲ್ ಮಾಡೋದಕ್ಕೆ ಒಂಥರ, ಇಲ್ಲ ಗೂಡ್ಸ್ಗೆ ಬೇಕು, ನಾವು ಲಗೇಜ್ ಹೊಡಿತೀವಿ ಅಂದರೆ ಅದಕ್ಕೆ ಒಂಥರ. ಆಮೇಲೆ ಜಗದೀಶ್ ಅವ್ರು ಹೇಳ್ತಾ ಇದ್ದರು ಒಂದು ಅಡ್ವೆಂಚರ್ ಬೈಕ್ನ ಮಾಡ್ತೀವಿ ಅಂತ, ಸೊ ಅದು ಬಂದುಬಿಟ್ಟು ಕಂಪ್ಲೀಟ್ ಡಿಫ್ರೆಂಟು, ಅದಕ್ಕೆ ಮಿಡ್ ಡ್ರೈವ್ ಮೋಟರ್ ಬರುತ್ತೆ, ಇನ್ನು ಡಬಲ್ ಮೋಟರ್ಸ್ ಎಲ್ಲ ಬರುತ್ತೆ, ಇನ್ನು ಅದು ನೆಕ್ಸ್ಟ್ ಲೆವೆಲ್ ಡಿಸೈನಿಂಗ್ ಆಗ್ತಾಯಿದೆ. ಸೊ ಅಡ್ವೆಂಚರ್ ಎಲೆಕ್ಟ್ರಿಕ್ ಬೈಕು ಮುಂದೆ ನೆಕ್ಸ್ಟ್ ಬರುತ್ತೆ, ಅದನ್ನು ವೀಡಿಯೋ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು. ಸೊ ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯವ್ರ ಕೈಲೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಚಾನಲ್ 50,000 ಆ ಗಡಿಯಲ್ಲಿ ಇದೆ ಎಲ್ಲೋ ಒಂದು ಕಡೆ. ಸೊ 50,000 ಆದಷ್ಟು ಮಾಡಿಸಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೂ ಜೋಶ್ ಬರುತ್ತೆ, ಇಲ್ಲ ಹೊಸ ಹೊಸದಾಗಿ ಏನಾದರೂ ಮಾಡಬೇಕು, ನೆಕ್ಸ್ಟ್ ನೆಕ್ಸ್ಟ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ತರಬೇಕು ಅಂತ. ಸೊ ಅದು ನೆಕ್ಸ್ಟ್ ಲೆವೆಲ್ ಡಿಸೈನಿಂಗ್ ಎಲ್ಲ ನಡೀತಾ ಇದೆ, ಆ ಗಾಡಿ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈ ಗಾಡಿ ಈಗ ಸದ್ಯಕ್ಕೆ ಹಿಂಗಿದೆ. ಸೊ ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಫಸ್ಟ್ ಮೋಡು ನಿಮಗೆ ಮೋಡ್ ಚೇಂಜ್ ಮಾಡ್ತಾ ಇದ್ದರೆ ಇಲ್ಲೂ ಚೇಂಜ್ ಆಗ್ತಾ ಇರುತ್ತೆ ನೋಡಿ, ಡಿಸ್ಪ್ಲೇದು ಚೇಂಜ್ ಆಗ್ತಾ ಇರುತ್ತೆ. ರಿವರ್ಸ್ ಬೇಕು ಅಂದರೆ ಇದನ್ನು ಹಿಡ್ಕೊಂಡು ಎಕ್ಸ್ಲೇಟ್ರ್ ಕೊಟ್ಟರೆ ನೋಡಿ ರಿವರ್ಸ್ ಹೋಗುತ್ತೆ, ನೋಡಿ ರಿವರ್ಸ್ ಹೋಗ್ತಾ ಇದೆ ಹೆಂಗೆ. ಅದೇನೆ ಈಗ ಫ್ರಂಟು ಅಂದರೆ ರಿವರ್ಸ್ ಬಿಟ್ಟಿದ ತಕ್ಷಣ ಎಕ್ಸ್ಲೇಟ್ರ್ ಕೊಟ್ಟರೆ ನೋಡಿ ಹಿಂಗೆ ಹೋಗುತ್ತೆ. ಇದು ಫಸ್ಟ್ ಮೋಡು, ಸೀರಿಯಸ್ಸಾಗಿ 60 ಎಲ್ಲ ಹೋಗುತ್ತೆ, ತೋರಿಸ್ತೀನಿ. ಓಡಿಸ್ಬೇಕಾದ್ರೇ ಹೋಗುತ್ತೆ, ಸ್ಟ್ಯಾಂಡ್ ಹಾಕಿರ್ಬೇಕಾದ್ರೆ ಅಲ್ಲ, ಓಡಿಸ್ಬೇಕಾದ್ರೇ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಎರಡನೇ ಮೋಡು, ಸೊ ಇದು ನೋಡಿ ಹೆಂಗೆ ಹೋಗ್ತಾ ಇದೆ. ಹೂ 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 ಇವೆಲ್ಲ ನಾನು ಸೀರಿಯಸ್ಸಾಗಿ ಸಿ ಟಿ
ಆಮೇಲೆ ಫೈನಲ್ ಥರ್ಡ್ ಮೋಡು. ಓಹೋ, ಏನು ಗುರು ಇದು, ಯಪ್ಪ ಯೋ, ಈ ಸ್ಪೀಡೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಸೀರಿಯಸ್ಸಾಗಿ ಕಷ್ಟ ಇದೆ. ಒಳ್ಳೆ ಸ್ಪೀಡ್ ಹೋಗುತ್ತೆ ಸೀರಿಯಸ್ಸಾಗಿ, ಟೂರಿಂಗ್ ಮಾಡೋರಿಗೆಲ್ಲ ಒಳ್ಳೆ ಸ್ಪೀಡ್ ಅಂತಲೇ ಹೇಳ್ಬೋದು ಈ ಗಾಡಿ ಪರ್ಚೇಸ್ ಮಾಡೋದಕ್ಕೆ. ಇದು ಪ್ರೈಸು ಎಲ್ಲ ನಿಮಗೆ ನೆಕ್ಸ್ಟು ಹೋಗ್ತಾ ಫೈನಲ್ ಪ್ರಾಡಕ್ಟ್ ಎಲ್ಲ ರೆಡಿಯಾದಾಗ ಹೇಳ್ತೀವಿ. ಎಷ್ಟು ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ನಾವು, ಎಷ್ಟು ಇದು ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ವೆಹಿಕಲ್ ಆನ್ ಟೆಸ್ಟಿಂಗ್ ನೆಕ್ಸ್ಟ್ ಜೆನ್ ಅಂತ. ಸೊ ಹಿಂದೆ ಕಡೆಯಿಂದ ನೋಡೋಕ್ಕೂ ಸಕ್ಕತ್ತಾಗಿದೆ, ಬಟ್ ಗಾಡಿ ಏನಪ್ಪ ಈಗ ನೆಕ್ಸ್ಟು ಅಂದರೆ ಇದು ಫಸ್ಟ್ ಗಾಡಿ, ಸೆಕೆಂಡ್ ಗಾಡಿಗೆ ಏನು ಚೇಂಜ್ ಆಗುತ್ತೆ ಅಂದರೆ ಇದು ತುಂಬ ಲೆಂತ್ ಇದೆ, ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ, ಒಂದು ಸ್ವಲ್ಪ ಅಂದರೆ ಒಂದು 2-3 ಇಂಚ್ ಕಮ್ಮಿ ಮಾಡ್ತೀವಿ. ಯಾಕಂದರೆ ಅಷ್ಟೊಂದು ಇದೆ ತಿರುಗ್ಸೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತಲೇ. ಅದಕ್ಕೆ ನಾನೇ ಸಜೆಷನ್ ಕೊಟ್ಟಿದ್ದೀನಿ ಬ್ರೋ, ವಿಷಯವಲ್ಲ ತುಂಬ ಉದ್ದ ಇದೆ, ಆಮೇಲೆ ಹ್ಯಾಂಡಲ್ ಸ್ವಲ್ಪ ಚಿಕ್ಕದಾಗಿದೆ, ಅವೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಚೇಂಜಸ್ಸು. ನಿಮಗೂ ಏನೇನು ಅನಿಸುತ್ತೆ ಅವೆಲ್ಲ ಕಮೆಂಟ್ ಹಾಕ್ಬೋದು. ನೀವು ಏನಿಸ್ತು, ಏನೋ ಚೇಂಜಸ್ ಬೇಕಾ ಬೇಡವಾ ಈ ಎಲ್ಲನೂ. ಸೊ ಓಡಿಸ್ಬಿಡೋಣ, ಬನ್ನಿ ಕೂತ್ಕೊಳ್ತೀನಿ, ಸ್ಟ್ಯಾಂಡ್ ತೆಗೆದು ಬಿಡಿ. ಓಕೆ, ಹಾಂ ಬನ್ನಿ ಓಡಿಸೋಣ. ಓಡಲ್ ಹೋಗೋ ಬರೋರೆಲ್ಲ ಇದೇ ಗಾಡಿ ನೋಡ್ತಾ ಇರ್ಬೋದು, ಏನಿದು ಹಿಂಗೈತೆ ನೋಡಿ. ಅವರು ಅಷ್ಟೇ ಎಲ್ಲ ತಿರುಗ್ ತಿರುಗ್ ನೋಡ್ತಾವ್ರೆ, ಏನಿದು ಒಳ್ಳೆ ಫುಲ್ ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಯಾವ ನೋಡಿ ಸ್ಪೀಡು ಅಷ್ಟೇ ಹೆಂಗೆ ಹೋಗುತ್ತೆ ಅಂತ. ಓ ಹೋ ಹೋ, ಮುಂದೆ ಕಡೆ ಟಯರ್ ಒಂದು ಸ್ವಲ್ಪ ಸಣ್ಣ ಇದೆ, ನಾನು ಅದನ್ನೇ ಹೇಳಿದೆ ಅವ್ರಿಗೆ, ಲೈಕ್ ಬ್ರೋ ಇಲ್ಲ ಟಯರ್ ಒಂದು ಸ್ವಲ್ಪ ಸಣ್ಣ ಇದೆ, ಒಂದು ಸ್ವಲ್ಪ ದಪ್ಪ ಮಾಡಿ ಅಂತ. ಬಟ್ ಅವರು ಬ್ರೋ ಟಯರ್ ಎಲ್ಲ ದಪ್ಪ ಮಾಡಿದ್ರೆ ಒಂದು ಸ್ವಲ್ಪ ಮೈಲೇಜ್ ಎಲ್ಲ ಡೌನ್ ಆಗುತ್ತೆ ಅಂತ ಹೇಳಿದ್ರು. ಬ್ರೋ ಮೈಲೇಜ್ಗಿನ ಕಂಫರ್ಟು ಸೇಫ್ಟಿ ಮೇಯ್ನು. ಸೊ ಮೈಲೇಜ್ ಹೋದ್ರೆ ಹೋಗಲಿ ಒಂದು 20-30 ಕಿಲೋಮೀಟ್ರ್ ಹತ್ತಲಾಗೆ ಕರೆಕ್ಟಾಗಿ ಗಾಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿದ್ವಿ. ಬ್ರೇಕ್ಸ್ ಎಲ್ಲ ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ. ಅಬ್ಬಾ ದೇವ್ರೆ, ಇದು ಬ್ಯಾಟ್ರಿ ಎಲ್ಲ ಕಂಪ್ಲೀಟಾಗಿ ಮೌಲ್ಡ್ ಆಗಿಬಿಡುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇನ್ನೂ ಮೌಲ್ಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಟೆಸ್ಟಿಂಗ್ ಗಾಡಿಗಳಲ್ವ. ಸೊ ಇನ್ನೂ ಏನೇನು ಆಗುತ್ತೆ, ಏನೇನು ಚೇಂಜಸ್ಗಳು, ಅವಕ್ಕೆಲ್ಲ ಬ್ಯಾಟ್ರಿಗೆ ಒಂದೇ ಸಲ ಫಿಟ್ ಮಾಡಿಬಿಟ್ರೆ ಕಷ್ಟ ಆಗೋಗುತ್ತೆ. ಸೊ ಅದಕ್ಕೆ ಮುಂದೆ ಕಡೆ ಕ್ಯಾರಿಂಗ್ ಹಿಂಗೆ ಇಟ್ಕೊಂಡಿದ್ದೀವಿ. ಸೊ ಆದ್ದರಿಂದ ಹಂಪಲ್ಲಿ ಅಲ್ಲಿ ಹೋದಾಗ ಸೌಂಡ್ ಬರುತ್ತೆ. ಸೊ ನೀವೇನೋ ಗಾಡೀಲಿ ಲಕ ಲಕ ಅಂತ ಶೇಕ್ ಆಗ್ತಾ ಇದೆ ಅಂತ ಅಂದ್ಕೋಬೇಡಿ, ಗಾಡಿ ಚೆನ್ನಾಗಿಲ್ಲ ಅಂತ. ಗಾಡಿ ಸೀರಿಯಸ್ಸಾಗಿ ಚೆನ್ನಾಗಿದೆ. ನೀವು ಏನಾದರೂ ಓಡಿಸ್ಬೇಕು ಅಂದರೆ ಬರ್ಬೋದು ನಮ್ಮ ಜಗದೀಶ್ ಅವರ ಆಫೀಸ್ಗೆ ಬಂದು ಓಡಿಸಿ ನೋಡ್ಬೋದು. ಯಾವುದೋ ನಮಗೂ ಇಂಟ್ರೆಸ್ಟ್ ಇದೆ, ಸ್ವಲ್ಪ ಕೊಡಿ ನಾವು ಇಂಥವೆಲ್ಲ ಮಾಡ್ತೀವಿ ನೋಡ್ತೀವಿ ಅಂತೆಲ್ಲ. ಸೊ ಆವಾಗಲೇ ಜಗದೀಶ್ ಅವ್ರ ಜೊತೆ ಟೆಸ್ಟಿಂಗ್ ಮಾಡಬೇಕಾದ್ರೆ ಏತರ್ ಕಂಪ್ನಿಯವ್ರ ಬೇರೆ ಸಿಕ್ಕಿದ್ದು, ಸಿಕ್ಕಿಬಿಟ್ಟು ಅವ್ರ ಟೆಸ್ಟಿಂಗ್ ಟೀಮ್ ಅವರು ನಮಗೆ ಇಲ್ಲ ಗಾಡಿ ಚೆನ್ನಾಗಿದೆ, ಓ ನೋಡಿ ಇದೇ ಥರ ಟೆಸ್ಟಿಂಗ್ ಮಾಡ್ತಾವಲ್ಲ ಈಗ ನೋಡಿ ಹೋಗ್ತಲ್ಲ. ಸೊ ಅದೇ ಥರ ಟೆಸ್ಟಿಂಗ್ ಮಾಡ್ತಿದ್ದವರು ಅವಾಗ ಇನ್ನೊಬ್ರು ಯಾರೋ ಸಿಕ್ಕಿ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು. ಸೊ ಅವ್ರ ವೀಡಿಯೋ ಚೆಕ್ ಮಾಡಿ, ಅವ್ರ ಚಾನಲಲ್ಲಿದೆ, ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ನೆಕ್ಸ್ಟ್ ಲೆವೆಲ್ ಕಂಟೆಂಟ್ನ ತೊಗೊಬರ್ಬೋದು. ಕನ್ನಡದಲ್ಲಿ ಈ ಥರ ಎಲ್ಲ ಬರಲ್ಲ, ಬರೀ ಹಿಂದಿ ನೋಡಬೇಕು, ಇಂಗ್ಲೀಷ್ ನೋಡಬೇಕು, ಇಲ್ಲ ಅಂದರೆ ತೆಲುಗು ತಮಿಳಲ್ಲಿ ಮಾತ್ರ ಇಂಥ ಕಂಟೆಂಟ್ಗಳೆಲ್ಲ ಡಿಫ್ರೆಂಟ್ ಆಗೋಲ್ಲ ಬರೋದು. ನಮ್ಮ ಕನ್ನಡದಲ್ಲಿ ಯಾರೂ ಮಾಡಲ್ಲ. ಅಲ್ಲ, ನೀವು ಸಪೋರ್ಟ್ ಕೊಟ್ಟರೆ ನೆಕ್ಸ್ಟ್ ಲೆವೆಲಲ್ಲೇ ತೊಗೊಂಡ್ಬರೋಣ. ಎಲ್ಲ ನಾನೊಬ್ಬನೇ ಅಂತ ಹೇಳ್ತಿಲ್ಲ, ನಾನೊಬ್ಬನೇ ತೊಗೊಬರ್ತೀನಿ ಅಂತ. ಸೊ ನನ್ನ ಥರನೇ ಇನ್ನೂ ಬೇಜೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಸೊ ಎಲ್ರಿಗೂ ಸಪೋರ್ಟ್ ನೀವಿಲ್ಲ ಏನೋ ಡಿಫ್ರೆಂಟಾಗಿ ಮಾಡಿದಾಗ. ಈ ಖಾಲಿ ಪಲಾವ್ಗಳಿರ್ತದೆ, ಸುಮ್ಮನೆ ಮಕ್ಕ ತೋರಿಸ್ಬಿಟ್ಟು ವ್ಲಾಗ್ ಮಾಡ್ಕೊಂಡು ಹಾಕೋದು, ಅಂಥವ್ರಿಗೆಲ್ಲ ಲಕ್ಷ ಲಕ್ಷ ವ್ಯೂಸ್ ಕೊಡೋ ಬದಲು ಈ ಥರ ಡಿಫ್ರೆಂಟಾಗಿ ಇಲ್ಲ ಬೇರೆ ಏನೋ ಕಷ್ಟಪಟ್ಟು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಕೊಟ್ಟಾಗ ಸೀರಿಯಸ್ಸಾಗಿ ಚೆನ್ನಾಗಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ ಹುಡುಗರು ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ. ಸೊ ಗಾಡಿ ಓಡಿಸೋದಕ್ಕಂತ ಸೀರಿಯಸ್ಸಾಗಿ ಚೆನ್ನಾಗಿದೆ. ಬಟ್ ನನಗೆ ನನ್ನ ಹೈಟ್ಗೇನೆ ಅಂದರೆ ಲೈಕ್ ನಾರ್ಮಲಾಗಿ 5.7ಗೇನೆ ಶೋಲ್ಡರ್ ಪೇನ್ ಬರ್ತಾ ಇದೆ, ಆಮೇಲೆ ಬ್ಯಾಕ್ ಲೈಟಾಗಿ ಸ್ವಲ್ಪ ಪೇನ್ ಬರ್ತಾ ಇದೆ. ಯಾಕಂದರೆ ಇದು ಬೆಂಡ್ ಆಗಿದ್ದೀವಿ ನಾವು ಒಂದು ಸ್ವಲ್ಪ. ಸೊ ಆ ಥರ ಬೆಂಡ್ ಆಗಿರಬೇಕಾದ್ರೆ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತುಂಬ ಹೊತ್ತು ಓಡಿಸೋಕ್ಕಾಗಲ್ಲ, ಸಿಟಿಲಿ 5-10 ನಿಮಿಷ ಓಡಿಸೋಕ್ಕೇ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹ್ಯಾಂಡಲು ಒಂದು ಈ ಪೊಸಿಷನ್ಗೆ ಬರಬೇಕು. ತೀರಾ ಹೈಟು ಬರಬಾರ್ದು, ತೀರಾ ಕಂಫರ್ಟು ಆಗ್ಬಾರ್ದು. ಬಟ್ ಕ್ರೂಸಿಂಗ್ ಗಾಡಿಗಳು ಅಂತ ಬಂದಾಗ ಕಂಫರ್ಟ್ನ ಪ್ರಿಫರ್ ಮಾಡ್ತಾರೆ ಎಲ್ಲರೂ. ಈಗ ಅವೆಂಜರ್ ನೋಡ್ಬೋದು, ಇಲ್ಲಾಂದರೆ ಹ್ಯಾರ್ಲಿ ಡೇವಿಡ್ಸನ್ ನೋಡ್ಬೋದು, ಇಲ್ಲ ಇಂಡಿಯನ್ ನೋಡ್ಬೋದು. ಸೊ ಅಂಥ ಗಾಡಿಗಳೆಲ್ಲ ಬಂದಾಗ ಕಂಫರ್ಟ್ನ ಪ್ರಿಫರ್ ಮಾಡ್ತಾರೆ. ಹಂಗೇ ಈ ಗಾಡಿನೂ ಕಂಫರ್ಟ್ನ ಪ್ರಿಫರ್ ಮಾಡ್ತೀರಾ ನೀವೂ ಅಲ್ವಾ? ಆದ್ದರಿಂದ ಅದಕ್ಕೆ ನಾನು ಹೇಳಿದ್ದೀನಿ ಸ್ವಲ್ಪ ಹ್ಯಾಂಡಲ್ನ ಹೈಟ್ ಮಾಡಿ ಅಂತ. ನನ್ನ ಪ್ರಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಟಕ್ಕಂತ ಮರೀದಿ, ಹಂಗೆ ಒಂದು ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅತ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಂಗೆ ಇದ್ದರೆ ಮಾಡ್ಬೋದು, ಏನು ಫೋರ್ಸ್ ಏನಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಮಾಡಲೇಬೇಕು ಮಾಡಲೇಬೇಕು ಅಂತ. ಇಷ್ಟ ಇದ್ದರೆ ಮಾಡ್ಬೋದು, ಡೈಲಿ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಟ್ರಾವೆಲ್ ಬಗ್ಗೆ, ಗಾಡಿಗಳ ಬಗ್ಗೆ, ಅಂಥವು ಇಂಥವು ಬಗ್ಗೆ ಎಲ್ಲ. ಸೊ ಇದೊಂದು ಸ್ವಲ್ಪ ನೆಕ್ಸ್ಟು ಒಂಚೂರು ಇನ್ನೂ ರೆಡಿ ಆಗಬೇಕು ಗಾಡಿ, ಯಾಕಂದರೆ ಅಷ್ಟು ಸ್ಮೂತ್ನೆಸ್ ಕೊಡ್ತಾ ಇಲ್ಲ. ಬಟ್ ಆದ್ರೂ ಸೀರಿಯಸ್ಸಾಗಿ ಚೆನ್ನಾಗಿದೆ. ನಾನು ನೋಡಿ 15-20-30 ಅಷ್ಟರಲ್ಲೇ ಹೋಗ್ತಾ ಇದ್ದೀನಿ. ತೀರಾ ಸ್ಪೀಡಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇನ್ನು ಗೇರ್ಸಲ್ಲೆಲ್ಲ ಇಲ್ಲ, ನಾವು ಕಂಪ್ಲೀಟಾಗಿ ಗೇರ್ ಗೀರೆಲ್ಲ ಹಾಕ್ಕೊಂಡಾಗ ಅವ್ನು ಅಜ್ಜಿ ನಡಿ ಅಂದ್ಬಿಟ್ಟು ಹೋಗ್ಬೋದು. ಈ ಗೇರ್ಸ್ ಎಲ್ಲ ಹಾಕ್ಕೊಂಡಿಲ್ವಲ್ಲ, ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಸೇಫ್ಟಿ ಮೇಯ್ನ್ ಅಲ್ವಾ, ಯಾವತ್ತೂ ಸೇಫಾಗಿ ಓಡಿಸ್ಬೇಕು. ಈಗ ಮೋಡ್ ಚೇಂಜ್ ಮಾಡೋಣ, ಇದೆ ಒಂದು ಮೊದಲನೇ ಮೋಡಲ್ಲ ಯಾರು ಓಡಿಸೋದು. ಓಹೋ, ಅಣ್ಣ ಅಣ್ಣ ಸಮಾಧಾನ ಸಮಾಧಾನ ಕಣ್ಣಣ್ಣ ಸಮಾಧಾನ, ಏನು ಹಿಂಗೆ ಹೋಗ್ತಾ ಇದ್ದೀರಾ ನೀವು?
ಓ ಬುಲೆಟ್ ಅದಂಗೆ ಹೋಗ್ತಾ ಇದೆಯಲ್ಲ ಗುರು, ಯಪ್ಪ ಸೀರಿಯಸ್ ಆಗಿ ನೋಡಿ ಎಲ್ಲ ನೋಡ್ತಾರೆ ನೋಡಿ. ಎರಡನೇ ಮೋಡಲ್ಲಿಂದ ಏನು ಸ್ಪೀಡಾಗಿ ಹೋಗುತ್ತೆ ಅಂತ ಸ್ಪೀಡೋ ಮೀಟ್ರು ಅಷ್ಟು ತೋರಿಸಲ್ಲ ನಿಮಗೆ, ಬಟ್ ಇನಿಷಿಯಲ್ ಪುಲ್ ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ. ಇವರು ಜಸ್ಟ್ ಜಗದೀಶ್ ಅವರು ಕಂಪ್ಲೀಟು ಅಂದರೆ ಲೈಕ್ ಏ ಥರನ ಆ ಥರ ಅಂದರೆ ಇನಿಷಿಯಲ್ ತೊಗೊಳೋಣ. ಹಾಂ ಹೌದು, ಹೆಂಗಿದೆ ನೋಡೋಕೆ ಚೆನ್ನಾಗಿದೆಲ್ಲ. ನಾವೇ ಮಾಡಿರೋದು, ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ, ಆಮೇಲೆ ಸೇಲ್ಸಿಗೆ ಬಿಡ್ತೀವಿ. ಎಲೆಕ್ಟ್ರಿಕ್ ಗಾಡಿ. ಹಾಂ 200. ಹಾಂ ಒಂದು ಬ್ಯಾಟ್ರಿಗೆ 120 ಸ್ಪೀಡಲ್ಲಿ ಹೋಗುತ್ತೆ. ಆರಾಮಾಗಿ ತೊಗೋಬೋದು ನೀವು. ಓ ಲಗೇಜ್ ಎಲ್ಲ ಹಾಕೋಬೋದು. 500 kg ಹೋಗುತ್ತೆ ಇದು. ಹಂಗಂದ್ರೆ ಆರಾಮಾಗಿ ಮಾಡ್ಬೋದು. ಓ ಎಲ್ಲ ತಗೋಬೋದು. ಅವ್ರಿಗೆ ಏನ ಮಾಡ್ತೀವದು ಇದು ಅಂದರೆ ಇನ್ನೂ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇದು, ಬರೀ ಟೆಸ್ಟಿಂಗು. ಮೊನ್ನೆ ರೆಡಿ ಆಯಿತು, ಟೆಸ್ಟ್ ಮಾಡ್ತಾ ಇದೀವಿ ಓಡಿಸಿ ಹೆಂಗಿದೆ ಅಂತ. ಎಲ್ಲ ನಮ್ಮದೇ ಬಂಡವಾಳ. ಇನ್ನೂ ಎಲ್ಲ ಕಂಪ್ಲೀಟ್ ಬಾಡಿ ಎಲ್ಲ ಬರುತ್ತೆ, ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಆಗಿ ಎಲ್ಲ ಫುಲ್ ರೆಡಿ ಆಗುತ್ತೆ. ನೀವು ಇಲ್ಲೇ ಇರೋದಾ? ಇಲ್ಲಿ ಮುಂದೆಗಡೆ ಅಂಗಡಿ ಐತೆ ನಮ್ಮದೇ, ಶಾಂತಿಪುರನಾ? ಎಲ್ಲ ಜನ ಇದನ್ನೇ ನೋಡ್ಕೊಂಡೇ ಹೋಯ್ತವ್ರು ಅವಾಗಿಂದ. ಹಾಂ ಆರಾಮಾಗಿ ತೊಗೋಬೋದು. ಹೌದು, ಸರ್ವಿಸ್ ಗಿರ್ವಿಸ್ ಎಲ್ಲ ಏನಿಲ್ಲ, ಅಷ್ಟೇ ಚಾರ್ಜ್ ಹಾಕೊಂಡು ಓಡಿಸೋದು. ಹಾಂ 2200 ರೂಪಾಯಿ. ಓ ಬೇಜಾನ್ ಉಳಿಸ್ಬೋದು ಇದು ಅಲ್ಲಿ. ಹಾಂ ಹೆವಿ ಆಯ್ತು. ಇದಕ್ಕೆ ಅವೆಲ್ಲ ಏನೂ ಇಲ್ಲ, ಟೈರ್ಸ್ ಹೋದೋಯ್ತಾ, ಟೈರ್ ಹೊಸ ಹಾಕ್ಸ್ಕೋಬೇಕು, ಅದು ಬಿಟ್ಟರೆ ಇನ್ನೇನಿಲ್ಲ, ಚಾರ್ಜ್ ಹಾಕೊಂಡು ಓಡಿಸೋದು. ಹಾಂ ಬೇಜಾನವೆ, ಬನ್ನಿ ತೋರಿಸ್ತೀನಿ. ನೋಡಿ ಪಬ್ಲಿಕ್ ಯಾವ ರೇಂಜ್ಗೆ ರೆಸ್ಪಾನ್ಸ್ ಕೊಡ್ತದೆ. ಫಸ್ಟ್ ಟೈಮ್ ಆಚೆ ತಂದಿದ್ದ ತಕ್ಷಣ ನೋಡಿ ಬ್ರೋ ಸಾಕತ್ತಾಗಿದೆ ಗಾಡಿ ಫುಲ್ಲು. ಈ ಥರ 200 kilometers ರೇಂಜಲ್ಲಿ ಕೊಟ್ಟರೆ ನಮಗೆ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆಲ್ಲ ಸೂಪರ್ ಅಂತ. ಸೊ ಅವ್ರಿಗೋಸ್ಕರನೇ ಮೇಜರಾಗೆಲ್ಲ ಮಾಡ್ತಿರೋದು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಇಲ್ಲಿ ಕರಿತೀನಿ. ಏನು ಇದು ಲೋನ್ಗಿನ ಎಲ್ಲ ಕೊಡ್ತದೆ, ಲೋನ್ ಕೊಡ್ತದೆ. ಇನ್ನು ಒಳಗಡೆ 2-3 ಥರ ಗಾಡಿಗಳವೆ ನೋಡಿ. ಸಾಕು ಚೆನ್ನಾಗೈತೆ. ಹ್ಞೂ ಅದೇ ಸ್ವಲ್ಪ ಪೇಂಟಿಂಗ್ ಎಲ್ಲ, ಅದೇ ಡಿಸೈನ್ಗೆ ಎಲ್ಲ ಫುಲ್ ಫೈನಲ್ ಆಗುತ್ತೆ. ಇನ್ನು ಕಂಪ್ನಿಗೆಲ್ಲ ಹೋಗಿ ಎಲ್ಲ ಅಪ್ರೂವಲ್ ಎಲ್ಲ ಅದು ಪರ್ಮಿಷನ್ ಎಲ್ಲ ತೊಗೊಂಡ್ಮೇಲೆ ಎಲ್ಲ ಫುಲ್ ಫೈನಲ್ ಆಗಿ ಸಕ್ಕತ್ತಾಗುತ್ತೆ. ಓ ಸೊ ಇಲ್ಲ ಅಲ್ಲಿ ನೋಡಿ ಏ ಥರ ಅವರು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ಏ ಥರ ಟೀಮ್ನೂ. ಸೊ ಬನ್ನಿ ಅವ್ರನ್ನೂ ಓವರ್ಟೇಕ್ ಮಾಡೋಣ. ಶಿಷ್ಯ ನಡಿ ಶಿಷ್ಯ, ಏ ಥರ ನಾ ಬಿಟ್ಟು ಹೊಡಿಯೋಣ, ನಡಿ ಶಿಷ್ಯ. ಓಹ್ ನೋಡಿ ಯಾವ ರೇಂಜ್ಗೆ ಇನಿಷಿಯಲ್ ಟಾರ್ಕ್ ತೊಗೋತಾ ಇದೆ. ಇನಿಷಿಯಲ್ ಪಿಕಪ್ ಅಂತೂ ಸೀರಿಯಸ್ಸಾಗಿ ಸಕ್ಕದಾಗಿದೆ. ನಾನು ಫಸ್ಟ್ ಹೇಳ್ತಾ ಇದ್ದೆ ಬ್ರೋ ನಿಮ್ಮದು ಕೇಬಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಕೇಬಲ್ಸು ಸ್ವಲ್ಪ ರಫ್ ರಫ್ ಅನಿಸುತ್ತೆ, ಅಷ್ಟೊಂದು ಸ್ಮೂತ್ನೆಸ್ ಕೊಡ್ತಾ ಇಲ್ಲ ನನಗೆ ಅಂತ. ಈ ಸಲ ಸೀರಿಯಸ್ಸಾಗಿ ವರ್ಕ್ ಮಾಡಿದ್ದಾರೆ ಅದರಲ್ಲಿ. ಓ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೀರಿಯಸ್ಸಾಗಿ ಇನಿಷಿಯಲ್ ಹಿಂಗೆ ಕೊಟ್ಟರೆ ಸುಖ ಸುಖ ಅಂತ ಸೇಮ್ ಏ ಥರ ಫೀಲಿಂಗ್ಸ್ ಕೊಡ್ತಾ ಇದೆ ನನಗೆ. ಬಟ್ ಏ ಥರ ಇನಿಷಿಯಲ್ ಟಾರ್ಕನ್ನ ಅದು ಮೀಟ್ ಇದು ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ, ಸೀರಿಯಸ್ಸಾಗಿ ಚೆನ್ನಾಗಿದೆ. ಇಷ್ಟು ವೆಯ್ಟ್ ಬಂದೂ ಈ ಗಾಡಿ ಈ ರೇಂಜಿಗೆ ಹೋಗುತ್ತೆ ಅಂದರೆ ಇನ್ನು ವೆಯ್ಟ್ಲೆಸ್ ಆಗಿಬಿಟ್ರೆ ಯಾವ ರೇಂಜಿಗೆ ಇರಬೇಕು. ಹಂಗದಂಗೆ ಗಾಡಿ ಹಂಗೆ ಸೈ ಅಂತ ಹಾರ್ಕೊಂಡು ಹೋಗ್ಬಿಡುತ್ತೆ. ಸೊ ಅವೆಲ್ಲ ಬೇಡ ಸೀನ್ಗಳು. ಆಮೇಲೆ ಗಾಡಿ ತೂಕ ಇನ್ನು ಅಂದರೆ ಈ ಗಾಡೀಲಿ ನಾನು ಮತ್ತು ಹಿಂದೆಗಡೆ ಇನ್ನೊಂದು ಯಾರೊಂದು ಶಿಷ್ಯನ ಹಾಕ್ಕೊಂಡು ಎಕ್ಸ್ಟ್ರಾ ಲಗೇಜು 500 kg ಹೊಡಿಬೋದು. ಲೈಕ್ ಲೋಡ್ ಗೀಡನ ಅಂದರೆ ಡಿಲಿವರಿ ಮಾಡ್ತೀವಿ, ಲಗೇಜ್ ಕ್ಯಾರಿ ಮಾಡ್ತೀವಿ ಅನ್ನೋದಂತೂ ಸೀರಿಯಸ್ಸಾಗಿ ಸೂಪರಾಗಿರೋ ಗಾಡಿ ಅಂತಲೇ ಹೇಳ್ಬೋದು. ಸೊ ಇವಾಗ ಥರ್ಡ್ ಮೋಡ್ಗೂ ಹಾಕೋಬಿಡೋಣ. ಸೊ ಓ ಓ ಓ ಓ ಓ ನಿಧಾನ, ಏನಿದು ಎಕ್ಸಲೇಟರ್ ಕೊಟ್ಕೊಟ್ಟಂಗೆ ಹಂಗೆ ಹೋಯ್ತಾ ಇದೆಯಾ? ಓ 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 ನಿಧಾನ ನಿಧಾನ ಕಣ್ಣ ನಿಧಾನಕ್ಕೆ ಹೋಗು. ಏನು ನುಗ್ತಾ ಇದೆಯಾ ಯಪ್ಪ? ಸೀರಿಯಸ್ಲಿ ಸಕ್ಕದಾಗಿದೆ, ಹೆವಿ ಫೀಲ್ಸ್ ಕೊಡ್ತಾ ಇದೆ ನನಗಂತೂ. ನೋಡಿ ಹೆಂಗೆ ನುಗ್ಗಿಸ್ತಾ ಇದ್ದೀನಿ. ಸ್ಪೀಡೋ ಮೀಟ್ರಲ್ಲಿ ಏನೂ ಅಷ್ಟೊಂದು ತೋರಿಸ್ತಾ ಇಲ್ಲ, ಬಟ್ ಸೀರಿಯಸ್ಸಾಗಿ ಇದು ನಂಬರ್ಸ್ ಅಷ್ಟೊಂದು ಕರೆಕ್ಟಾಗಿ ತೋರಿಸ್ತಾ ಇಲ್ಲ, ಬಟ್ ನುಗ್ಗೋದಂತೂ ಹೆವಿ ಆಗ್ತಾ ಇದೆ. ಬೇಡ ಶಿಸ್ತಾಗಿ ಮೊದಲನೇ ಮೋಡ್ಗೆ ಹಾಕೊಳ್ಳೋಣ. ಏನು ಹೇಳ್ತೀರ? ಜನ ಎಲ್ಲ ನೋಡ್ತಾರೆ, ಎಲ್ಲ ನೋಡಿ ತಿರುಗ್ 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 ಎಲ್ಲ ನೋಡ್ತಾರೆ.
ನಮ್ಮ ಇದಾಗಿದೆಲ್ಲ ಬರಬೇಕು, ಗುರು ತಿರುಗಿಸ್ಬೇಕಾದ್ರೆ ನೋಡ್ಕೊಂಡು ತಿರುಗಿಸ್ಬೇಕು. ಹೆವಿ ಉದ್ದ ಐತೆ, ಒಳ್ಳೆ ಟ್ರ್ಯಾಕ್ಟರ್ ಇದ್ದಂಗೆ ತಿರುಗಿಸೋ ಅಷ್ಟೊತ್ತಿಗೆ ತಲೆನೋವುಗಳು. ನೋಡ್ಕೊಂಡು ನೋಡ್ಕೊಂಡು ತಿರುಗಿಸ್ಬೇಕು. ಇದಪ್ಪ ಯಾರಾದ್ರು ಇದಂತೂ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇಷ್ಟ ಆಗಿದೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೇಳಿದ್ನಲ್ಲ ಆದಷ್ಟು ಈ ಥರ ಡಿಫ್ರೆಂಟ್ ಆಗಿ ಚೆನ್ನ ಚೆನ್ನಾಗಿ ಮಾಡೋ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿದ್ರೆ ಕನ್ನಡದಲ್ಲಿ ಬರೀ ಬೈಕ್ಸ್ ಅಂತಲ್ಲ ಎಲ್ಲ ಥರ ಕಂಟೆಂಟ್ಸು ಬಂದೇ ಬರುತ್ತೆ. ನೀವು ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋ ಶಾರ್ಟ್ ಮೂವಿಗಳು, ಆಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋ ಬೈಕ್ ರಿವ್ಯೂಸು, ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋ ಟ್ರಾವೆಲ್ ವೀಡಿಯೋಸು, ಎಲ್ಲ ಥರನೂ ನಮ್ಮ ಕನ್ನಡದ ಮಾಡೇ ಮಾಡ್ತಾರೆ. ಜಸ್ಟ್ ಸಪೋರ್ಟ್ ಬೇಕಷ್ಟೇ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಎಲ್ಲ ಥರ ಕನ್ನಡದವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಟಾರ ಅಂತ ಒಂದು ಲೈಕ್ ಹೊಡೆದ್ಬಿಡಿ. ಅಷ್ಟೇ, ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.